ಆಂಧ್ರದ ಹುಡುಗ ಬೋಟಲ್ಲಿ ಫಿಶಿಂಗ್ ಮಾಡಿ ಬರುವಾಗ ಆಕಸ್ಮಿಕವಾಗಿ ಹಿಂದ್ಗಡೆ ನೀರಿಗೆ ಬಿದ್ದಿದ್ದಾನೆ. ಆದರೆ ಬೋಟ್ನವರಿಗೆ ಸ್ವಲ್ಪ ದೂರ ಬಂದ ಮೇಲೆ ಗೊತ್ತಾಗಿದ್ದು ಇವ ನೀರಿಗೆ ಬಿದ್ದಿದ್ದ ಅಂತ. ಗೊತ್ತಾಗಿಲ್ಲ, ನೋಡುವಾಗ ಹುಡುಕುವಾಗ ಇವ ಸಿಕ್ಕಿಲ್ಲ. ಆವಾಗ ಇವನು ನೀರಿಗೆ ಬಿದ್ದ ಎಷ್ಟೋ ವ್ಯಕ್ತಿಗಳು ನೀರಿಗೆ ಬಿದ್ದವರು ಗೊತ್ತಾದರೆ ಬೋಟಿಗೆ ಹೇಳ್ಕೊಳ್ತಾರೆ, ಆದರೆ ಗೊತ್ತಿಲ್ಲದೆ ಕಾಲು ಜಾರಿ ಹಿಂದ್ಗಡೆ ಲ್ಯಾಟ್ರಿನ್ಗು ಅಂತ ಹೋದವನು ಜಾರಿ ಬಿದ್ದಿದ್ದಾನೆ. ಆದರೆ ಇವನು ನೀರಲ್ಲೇ ಇದ್ದ, ಆದರೆ ಬೋಟ್ನವ್ರು ತುಂಬ ದೂರ ಬಂದರು. ಬಂದ ಮೇಲೆ ಇವನು ಇಲ್ಲ ಅಂತ ಗೊತ್ತಾಯಿತು. ಆವಾಗ ಎಲ್ಲ ಕಡೆ ಮೆಸೇಜ್ ಆಯಿತು, ಏನಂತ, ಇವನು ನೀರಿಗೆ ಬಿದ್ದಿದ್ದಾನೆ, ಮೃತಪಟ್ಟಿದ್ದ ಅಂತ. ಯಾಕೆಂದರೆ ಊರಿಗೆ ಸೇ ಗೊತ್ತಾಯಿತು, ಯಾಕೆಂದರೆ ನೀರಿಗೆ ಬಿದ್ದವ್ರು ಯಾರು ಬದುಕೋದು ಕಮ್ಮಿ. ಯಾಕೆಂದರೆ ಮಧ್ಯಾಹ್ನ ಒಂದು 2 ಗಂಟೆ ಹೊತ್ತಿಗೆ ನೀರು ಬಿದ್ದಿದ. ಆವಾಗ ಬಂದು ಹುಡುಕಿ ಎಲ್ಲಿ ಹುಡುಕಿದ್ರು ಇವನಿಲ್ಲ. ಆವಾಗ ಜನಗಳು ಏನು ಮಾಡಿದ್ದಾರೆ, ಇವ ಬದುಕಿದಂಥ ಯಾವುದು ಕ್ಲೂ ಇಲ್ಲ, ಯಾಕೆಂದರೆ ನೀರಿಗೆ ಬಿದ್ದ ಸಮುದ್ರದಲ್ಲಿ ಯಾರೂ ಸಿಗೋದಿಲ್ಲ. ಆವಾಗ ಇವರೇನು ಮಾಡಿದ್ದಾರೆ, ನೀರಿಗೆ ಬಿದ್ದವರು ಇಂಥ ಬಾಟ್ಲಿ 1 ಲೀಟ್ರ್ ಬಾಟ್ಲಿ ನೀರಲ್ಲಿ ಈಜಿಕೊಂಡು ಹೋಗಿ 4 ಬಾಟ್ಲಿ ನೀರು ಹೊಟ್ಟೆಯೊಳಗೆ ಹಾಕೊಂಡಿದ್ದಾರೆ. ಈ ಹೊಟ್ಟೆಯೊಳಗೆ ಹಾಕ್ಕೊಂಡು ಇವರು ಮಧ್ಯಾಹ್ನ 2 ಗಂಟೆಯಿಂದ ಬೆಳಿಗ್ಗೆ 4 ಗಂಟೆ ತನಕನು ಈಜಿ 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 ಆ ಬಾಟ್ಲಿ ಇಟ್ಕೊಂಡು ನೀರಲ್ಲೇ ಇದ್ದರು. ಆದರೆ ಬೋಟ್ನವರು 4-5 ಬೋಟು ಇವ್ರ ಬೋಟ್ ಸೇರಿ ಎಲ್ಲ ಹುಡುಕ್ತಾ ಇದ್ದಾರೆ, ಆದರೆ ಅವ್ರ ಕಣ್ಣಿಗೆ ಮಾತ್ರ ಇವರು ಬೀಳಲಿಲ್ಲ. ಯಾಕೆಂದರೆ ಇವರು ಬಿದ್ದ ಜಾಗದಿಂದ ಒಂದು 2-3 ಕಿಲೋಮೀಟರ್ ದೂರದಲ್ಲಿ ಇವರು ಇದ್ದರು. ಯಾಕೆಂದರೆ ಕತ್ಲೆ ಆಯಿತು, ಕತ್ಲೆ ಆದ ಸಂದರ್ಭದಲ್ಲಿ ಎಲ್ಲೂ ಹುಡುಕಿದ್ರು ಇವರು ಸಿಕ್ಕಿಲ್ಲ. ಆದರೆ ಇವರು ಮನೆಯವರ ಆಶೀರ್ವಾದ, ಅವರ ಮಕ್ಕಳ ಹೆಂಡತಿ ಮಕ್ಕಳ ಆಶೀರ್ವಾದ ಫಲದಿಂದ 14 ಗಂಟೆ ನೀರಲ್ಲಿ ಈಜಿ ತನ್ನ ಪ್ರಾಣವನ್ನು ಬದುಕಿಸಿದ್ದಾನೆ. ಯಾಕೆಂದರೆ ಯಾರು ನೀರಿಗೆ ಬಿದ್ದರೆ ಸಹ ಹೆದರಬಾರ್ದು, ಧೈರ್ಯ ಕಳ್ಕೊಳ್ಬಾರ್ದು, ತಾನು ಏನಾದರೂ ಮಾಡಿ ಬದುಕ್ತೇನೆ ಅಂತ ಒಂದು ಛಲ ಇದ್ದರೆ ಖಂಡಿತವಾಗಿಯೂ ಬದುಕ್ತಾನೆ. ಅದಕ್ಕೆ ಉದಾಹರಣೆಯಾಗಿ ಇವರೇ ಆಂಧ್ರದ ಮೂಲದ ಕಾಮಯ್ಯ ಅನ್ನುವರು. ಅದಕ್ಕೆ ಹೇಳ್ತಾ ಇದ್ದೇನೆ, ಇಂಥ ಒಂದು ಪ್ರೇರಣೆಯಾದ ಇಂಥವ್ರನ್ನ ಒಂದು ಇಟ್ಕೊಂಡು ಇನ್ನೂ ಸಹ ಎಷ್ಟು ಜನ ನೀರಿಗೆ ಬಿದ್ದರೆ ತಮ್ಮ ಹೆದರಿಕೊಳ್ಳದೆ ಏನಾದರೂ ಪ್ರಯತ್ನ ಪಟ್ಟು ಬದುಕು ಒಂದು ಯೋಚನೆಯನ್ನು ಮಾಡಬೇಕು. ಅವರ ಹತ್ರ ಮಾತಾಡ್ತಾ ಇದ್ದೀನಿ, ಹೇಗೆ ಬಿದ್ದದಂತ ಹೇಳ್ತಾ ಇದ್ದಾರೆ. ನೀವು ನೀರಿಗೆ ಎಷ್ಟು ಗಂಟೆಗೆ ಬಿದ್ದದ್ದು? 2 ಗಂಟೆ. 2 ಗಂಟೆ ಬಿದ್ದಿದ್ರಿ. ನೀರಲ್ಲಿ ಎಷ್ಟು ಹೊತ್ತು ಈಜ್ತಾ ಇದ್ರಿ? 14 ಗಂಟೆ ತನಕ ನೀವು ಈಜ್ತಾ ಇದ್ರಿ. ಬೋಟ್ನವರಿಗೆ ನೀವು ತೋರಿಲ್ಲ, ಕತ್ಲೆ ಆಯ್ತು. ನೀವು ಹಾಕಿದ್ರೆ ನಿಮ್ಮ ನೀರಲ್ಲಿ ಒಂದು 1/4 ಫೀಟ್ ಮಾತ್ರ ಇವ್ರು ತಲೆ ತೋರ್ತಾ ಉಂಟು. ಆದ್ರೆ ತುಂಬಾ ದೂರದಿಂದ ಇವ್ರು ಎಲ್ಲಿದ್ದಾರೆ ಅಂತ ಗೊತ್ತಾ. ಅದಕ್ಕೋಸ್ಕರ ಎಲ್ಲ ಬೋಟಿನಲ್ಲೂ ಸಹ ಒಂದು ಬೈನಕುಲರ್ ಅಂತ ವಸ್ತು ಇದ್ರೆ ಪಕ್ಕ ಗೊತ್ತಾಗ್ತದೆ, ಎಷ್ಟು ದೂರದ ವಸ್ತು ಗೊತ್ತಾಗ್ತದೆ. ಆದ್ರೆ ಇವರು ಗೊತ್ತಿಲ್ಲದೆ ತಮ್ಮ ಪ್ರಾಣವನ್ನು ಖಾಲಿ ನೀರು ಬಾಟ್ಲಿ ಇಟ್ಕೊಂಡು ಬದುಕಿದ್ದಾರೆ. ಯಾಕೆಂದ್ರೆ ಗಂಗೊಳ್ಳಿ ದೋಣಿಯವರು ಆ ಕಡೆ ಬಲೆ ಹಾಕ್ಲಿಕ್ಕೆ ಬರುವಾಗ 3 ಗಂಟೆ ರಾತ್ರಿಗೆ ಇವರು ಅಲ್ಲೊಂದು ಬಲೆ ಇಟ್ಕೊಂಡು ನಿಂತ್ಕೊಂಡಿದ್ದಾರೆ. ಆ ಬಲೆನು ಇಟ್ಕೊಂಡಿದ್ದಕ್ಕೆ ಅವರು ಬೆಳಿಗ್ಗೆ ಮೀನು ತೆಗಿಲಿಕ್ಕೆ ಅಂತ ಬರ್ತಾರೆ ಅವರು. ಆ ಬಲೆ ಸಿಕ್ಕಿದೆ, ಆ ಬಲೆ ಇಟ್ಕೊಂಡು ಅವ್ರು ಬೆಳಿಗ್ಗೆ ತನಕ ಆ ಫ್ಲೋಟ್ ಇಟ್ಕೊಂಡಿದ್ದಾರೆ. ಅಷ್ಟೊತ್ತಿಗೆ ಮೀನು ಇಡಲಿಕ್ಕೆ ಬರುವಾಗ ಆ ಬಲೆಗೆ ಒಂದು 15 ಅಂಜಲ್ ಮೀನು ಅಂತ ಬಿದ್ದಿದೆ. ಆದರೆ ಅವ್ರಿಗೆ 2 ದಿನ ಅವರಿಗೆ ಮೀನು ಸಿಕ್ಕಿಲ್ಲ. ಆದರೆ